हलो फ्रेंड्स नमस्कार इवतु लंगा ब्लौस कटिंग स्टिचिंग नोड़ोण रेडी ब्लौस कटिंग नानु विवरिस्ता इद्देने इल्लोडी तळभागद मडिकेगागि 1 इंच गे मार्क माडिद्देने ब्लौस न उद्द 15 प्लस अर्ध इंचु भुजद जॉइंट गागि 15.5 इंचस् पूर्ण उद्दवागिरुत्तदे बाडिय उद्दवु 11 इंचु नंतर कंकळद अगलवु कूड 5.5 इंचस् गे मार्क अन्नु माड्कोळ्ता इद्देने ಹಾಗೆ ಭುಜದ ಅಗಲವು ಕೂಡ 5.5 ಇಂಚಸ್ಗೆ ಒಂದು ಮಾರ್ಕನ್ನು ಮಾಡಿಕೊಂಡು ನಂತರ ನೆಕ್ ವಿಡ್ತ್ ಅಂದರೆ ಕುತ್ತಿಗೆ ಅಗಲವನ್ನು ಮಾರ್ಕ್ ಮಾಡೋಣ ಅದು ಕೂಡ 2 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ತಾ ಇದ್ದೇನೆ ಹಾಗೆ ಈ ಎಲ್ಲವನ್ನು ಗೆರೆಯನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ಬ್ರೆಸ್ಟ್ ರೌಂಡ್ ಅಂತ ಏನು ಹೇಳ್ತೀವಿ ಎದೆ ಸುತ್ತಳತೆಯ 4ನೇ ಒಂದು ಭಾಗ 6.5 ಇಂಚಸ್ಗೆ ಒಂದು ಮಾರ್ಕನ್ನು ಮಾಡಿ 2 ಇಂಚು ಹೊಲಿಗೆಗಾಗಿ ಎಕ್ಸ್ಟ್ರಾ ತೆಗೆದುಕೊಳ್ತಾ ಇದ್ದೇನೆ ಅದೇ ವಿಡ್ತನ್ನು ನಾನು ಇಲ್ಲಿ ಬಾಡಿಯ ಅಗಲದಲ್ಲಿ ಹಾಗೂ ತಳಭಾಗದಲ್ಲೂ ಕೂಡ ಅದೇ ರೀತಿ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಇಲ್ಲಿ ನೋಡಿ ತಳಭಾಗದಲ್ಲಿ ನಾವು ಎದೆ ಸುತ್ತಳತೆಯ 4ನೇ ಒಂದು ಭಾಗ 6.5 ಏನು ಇಟ್ಟಿರ್ತೀವಲ್ವ ಅಲ್ಲಿಂದ 1 ಇಂಚು ಎಕ್ಸ್ಟ್ರಾ ತೆಗೆದುಕೋಬೇಕಾಗುತ್ತೆ ಇದು ಫೋಲ್ಡಿಂಗಿಗಾಗಿ ಹಾಗೆ ಮುಂಭಾಗ ಮತ್ತು ಹಿಂಭಾಗದ ಟಕ್ಸ್ಗಾಗಿ ಅಗಲ 3 ಇಂಚು ಉದ್ದ 5.5 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಹಾಗೆ ಮುಂಭಾಗದ ಕುತ್ತಿಗೆಯ ಆಳ ಬಂದು 5 ಇಂಚು ಹಾಗೂ ಹಿಂಭಾಗದ ಕುತ್ತಿಗೆಯ ಆಳವು 4 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಂಡ್ಬಿಟ್ಟು ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ನೆಕ್ಕನ್ನು ಕಟ್ ಮಾಡ್ಕೊಳ್ಳೋಣ ಹಾಗೆ ಎಲ್ಲ ಮಾರ್ಕ್ಗಿಂತ 1 ಪಾಯಿಂಟ್ ಆಚೆ ನಾವು ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ತೋಳಿನ ತಳಭಾಗದ ಮಡಿಕೆಗಾಗಿ 1/2 ಇಂಚಸ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೇನೆ ಹಾಗೂ ತೋಳಿನ ಉದ್ದವು 3 ಇಂಚಸ್ ಇದೆ 3 ಪ್ಲಸ್ 1/2 ಇಂಚ್ 3.5 ಇಂಚಸ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಈ ಎಲ್ಲವನ್ನು ಗೆರೆಯನ್ನು ಹಾಕ್ಕೊಳ್ಳೋಣ ಇಲ್ಲಿ ನೋಡಿ ಈ ರೀತಿಯಾಗಿ ನಾನು ಫೋಲ್ಡನ್ನು ಮಾಡಿಕೊಂಡಿದ್ದೇನೆ ಹಾಗೆ ಇಲ್ಲಿ ನೋಡಿ ಕಂಕುಳದ ಅಗಲವು 5.5 ಇಂಚಸ್ಸನ್ನು ಇಟ್ಕೊಂಡಿದ್ದೇವೆ ಹಾಗಾಗಿ ತೋಳಿನ ಅಗಲವನ್ನು 5 ಇಂಚಸ್ಗೆ ಒಂದು ಮಾರ್ಕನ್ನು ಮಾಡಿಕೊಂಡು 2 ಇಂಚು ಹೊಲಿಗೆಗಾಗಿ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೇನೆ ನಂತರ ಇದೆಲ್ಲವನ್ನು ಗೆರೆಯನ್ನು ಹಾಕ್ಕೊಂಡು ಇಲ್ಲಿ ನೋಡಿ ಹಿಂಭಾಗದ ಶೇಪನ್ನು ಕೊಡ್ತಾ ಇದ್ದೇನೆ ಹಾಗೂ ಹಿಂಭಾಗಕ್ಕಿಂತ ಮುಂಭಾಗವು 1/2 ಇಂಚ್ ಕಡಿಮೆ ಇರಬೇಕು ನೋಡಿ ಇವೆರಡರ ಸೆಂಟ್ರಲ್ಲಿ ಒಂದು ಮಾರ್ಕನ್ನು ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ 1/2 ಇಂಚ್ಗೆ ಕಡಿಮೆ ಮಾಡಿಕೊಂಡು ಒಂದು ಮಾರ್ಕ್ ಮಾಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಅಲ್ಲಿ ನೋಡಿ ನಿಮ್ಗೆ ಇನ್ನೂ ಡೌಟ್ ಇದ್ದರೆ ಇಲ್ಲಿ ನೋಡಿ ಭುಜ ನಾವು ಜಾಯಿಂಟ್ ಮಾಡ್ಕೊಳ್ತೀವಲ್ವ ಅಲ್ಲಿಗೆ ಒಂದು ಮಾರ್ಕನ್ನು ಮಾಡಿ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ ನೋಡಿ ಸರಿಯಾಗಿ ಹೊಂದಿಕೆಯಾಗಿದೆ ಈಗ ನಮ್ಮ ತೋಳಿನ ಅಗಲವು ಬಾಡಿಯ ಅಗಲಕ್ಕೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಅಂದ್ಕೊಳ್ಳೋಣ ಈ ರೀತಿ ಮಾರ್ಕ್ ಹಾಕ್ಕೊಂಡ ನಂತರ ಕರೆಕ್ಟಾಗಿ ಮೊದಲು ಹಿಂಭಾಗದ ಶೇಪನ್ನು ಕಟ್ ಮಾಡ್ಕೋಬೇಕಾಗುತ್ತೆ ನಂತರ ಇಲ್ಲಿ ಯಾವ ರೀತಿ ಮಾರ್ಕನ್ನು ಮಾಡ್ಕೊಂಡಿದ್ದೀವೋ ಅದೇ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಹಾಗೆ ಕಚ್ ಮಾರ್ಕನ್ನು ಹಾಕ್ಕೊಂಡಿದ್ದೀವಲ್ವ ಇಲ್ಲಿ ಅಲ್ಲಿಗೂ ಕೂಡ ಒಂದು ಕಚ್ ಮಾರ್ಕನ್ನು ಕೊಟ್ಕೊಳ್ಳೋಣ ನಂತರ ಇದರಲ್ಲಿ 2 ಪೀಸನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಮುಂಭಾಗದ ಶೇಪನ್ನು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಈಗ ಮುಖ್ಯವಾದ ಬಟ್ಟೆ ಅಂದರೆ ಮೇಲೆ ಬರುವಂತಹ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋಣ ಇಷ್ಟೊತ್ತು ನಾವು ಲೈನಿಂಗ್ ಕಟ್ ಮಾಡ್ಕೊಂಡ್ವಿ ಅಲ್ವಾ ಈಗ ಮೇಲ್ಭಾಗದ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಈ ರೀತಿ ಕರೆಕ್ಟಾಗಿ ಲೈನಿಂಗನ್ನು ಇಟ್ಕೊಂಡ್ಬಿಟ್ಟು 1/2 ಇಂಚ್ ಎಕ್ಸ್ಟ್ರಾ ನಾವು ಈ ಬಟ್ಟೆಯನ್ನು ಕಟ್ ಮಾಡ್ಕೋಬೇಕಾಗುತ್ತೆ ತೋಳನ್ನು ಅಷ್ಟೇನೇ ಇಲ್ಲಿ ನೋಡಿ ಲೈನಿಂಗಿಗಿಂತ ಮೇಲ್ಭಾಗದ ಬಟ್ಟೆಯನ್ನು ಯಾವಾಗಲೂ ಹೊಲಿಗೆ ಹಾಕೋದಕ್ಕಿಂತ ಮುಂಚೆ 1/2 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕಾಗುತ್ತೆ ಹೊಲಿಗೆಯಾದ ನಂತರ ಇದನ್ನು ಎಕ್ಸ್ಟ್ರಾ ಇರುವಂತಹ ಬಟ್ಟೆಯನ್ನು ಕಟ್ ಮಾಡಿ ತೆಗೆಯೋಣ ನೋಡಿ ಇದಕ್ಕೂ ಕೂಡ ನಾನು 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಕತ್ತರಿಸ್ಕೊಳ್ತಾ ಇದ್ದೇನೆ ಈಗ ನೋಡಿ ಮೇಲ್ಭಾಗದ ಬಟ್ಟೆಗೆ ಒಂದು ಲೈನಿಂಗ್ ಪೀಸನ್ನು ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ಸುತ್ತಲೂ ನಾವು ಜಾಯಿಂಟ್ ಮಾಡ್ಕೊಂಡು ಬರೋಣ ಹಾಗೆ ಪೈಪಿಂಗಿಗಾಗಿ 1 ಇಂಚಸ್ಗೆ ನಾನು ಈ ಕಲರ್ ಪೀಸನ್ನು ತೆಗೆದುಕೊಂಡಿದ್ದೇನೆ ಯಾಕಂದರೆ ಸ್ಕರ್ಟ್ ಪೀಸ್ ಬಂದು ಇದೇ ಕಲರ್ ಇದೆ ಹಾಗಾಗಿ ನಾನು ಈ ಕಲರನ್ನು ಪೈಪಿಂಗಿಗಾಗಿ ತೆಗೆದುಕೊಂಡಿದ್ದೇನೆ ಬನ್ನಿ ಈಗ ಹೊಲಿಯುವ ವಿಧಾನವನ್ನು ನೋಡೋಣ ಈ ಎಲ್ಲ ಪೈಪಿಂಗ್ ಪೀಸಸ್ಸನ್ನು ಜಾಯಿಂಟ್ ಮಾಡ್ಕೊಳ್ಳೋಣ ಹಾಗೆ ಜಾಯಿಂಟ್ ಆದ ನಂತರ ಒಂದು ಭಾಗದಲ್ಲಿ ಈ ರೀತಿಯಾಗಿ ಸ್ವಲ್ಪ ಫೋಲ್ಡಿಂಗನ್ನು ಮಾಡಿಕೊಂಡು ಸ್ಟಿಚ್ಚನ್ನು ಹಾಕಿಕೊಳ್ಳೋಣ
ಇದಕ್ಕೆ ನಾವು ಪಾಯಿಂಟ್ ಸ್ಟಿಚ್ಚನ್ನು ಹಾಕೋಬೇಕಾಗುತ್ತೆ. ಇಲ್ಲಿ ನೋಡಿ ಲೈನಿಂಗ್ ಅಟ್ಯಾಚ್ ಆದ ನಂತರ ಈ ರೀತಿಯಾಗಿ ನಾನು ಪೈಪಿಂಗನ್ನು ಕೊಡ್ತಾ ಇದ್ದೇನೆ. ನಿಧಾನವಾಗಿ ಪೈಪಿಂಗನ್ನು ತಿರುಗಿಸ್ಕೊಳ್ತಾ ಈ ರೀತಿ ನಾವು ಪೈಪಿಂಗನ್ನು ಹಚ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಮುಂಭಾಗ ಮತ್ತು ಹಿಂಭಾಗದ ಕುತ್ತಿಗೆಗೆ ಪೈಪಿಂಗನ್ನು ಹಚ್ಕೊಳ್ಳುತ್ತಾ ಹೀಗೆ ಹೇಗೆ ಒಲಿಯೋದು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬನ್ನಿ, ಇಲ್ಲಿ ನೋಡಿ ನೀವು ನೋಡ್ತಾ ಇರಬಹುದು ಬ್ಲೌಸ್ನ ಮುಂಭಾಗದಲ್ಲೂ ಮತ್ತು ಹಿಂಭಾಗ ಎರಡರಲ್ಲೂ ಕೂಡ ನಾವು ಹುಕ್ಸ್ ಹಾಕಲಿಕ್ಕೆ ಮನೆಯನ್ನು ರೆಡಿ ಮಾಡಿಕೊಂಡಿಲ್ಲ. ಹಾಗಾಗಿ ಇಲ್ಲಿ ನೋಡಿ ಭುಜದಲ್ಲಿ ನಾನು ಹುಕ್ಸ್ ಹಾಕಲಿಕ್ಕೆ ರೆಡಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಸ್ನೇಹಿತರೆ, ಈ ಬ್ಲೌಸ್ನ ವೀಡಿಯೋವನ್ನು ನಾನು ಪಾರ್ಟ್ ಒನ್ನನ್ನಾಗಿ ತೆಗೆದುಕೊಂಡಿದ್ದೇನೆ. ಹಾಗೂ ಪಾರ್ಟ್ ಟು ವೀಡಿಯೋನಲ್ಲಿ ಇದರ ಬಾಡಿ ಲಂಗವನ್ನು ಯಾವ ರೀತಿ ಹೊಲಿಯೋದು ಹಾಗೆ ಹೇಗೆ ಫಿಲ್ಟನ್ನು ಕೊಡೋದು ಅನ್ನೋದನ್ನು ತುಂಬ ಈಸಿಯಾಗಿ ವಿವರಿಸಿದ್ದೇನೆ. ಅದನ್ನು ಕೂಡ ನೋಡಿ ನೀವು ಲಂಗ ಬ್ಲೌಸ್ ಹೊಲಿಯೋದನ್ನು ತಿಳ್ಕೋಬಹುದಾಗಿದೆ.
ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕನ್ನು ಕೊಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಮತ್ತು ಏನಾದರೂ ತಪ್ಪಿದ್ದಲ್ಲಿ ಅಥವಾ ಹೆಚ್ಚಿನ ವಿವರಣೆ ಬೇಕಿದ್ದಲ್ಲಿ ಒಂದು ಕಮೆಂಟನ್ನು ಹಾಕಿ, ಹಾಗೆ ಈ ಚಾನಲನ್ನು ಸದಾ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು.